ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಪ್ಪ ಅವಲಕ್ಕಿ ಹಾಗೂ ಒಂದು ಮಾವಿನ ಹಣ್ಣನ್ನು ಬಳಸಿ ಬೆಳಗಿನ ತಿಂಡಿಯನ್ನು ತೋರಿಸ್ತಾ ಇದ್ದೇನೆ ಬೆಳಗಿನ ತಿಂಡಿಗೂ ಚೆನ್ನಾಗಿರ್ತದೆ ಅದೇ ತಿಂಡಿಯನ್ನು ಲಂಚ್ ಬಾಕ್ಸಿಗೂ ತಗೊಂಡು ಹೋಗ್ತಾರೆ ಅನ್ನೋದಾದರೆ ಅದಕ್ಕೂ ಕೂಡ ಚೆನ್ನಾಗಾಗ್ತದೆ ಯಾವ ರೀತಿ ಮಾಡೋದು ಯಾವ ರೆಸಿಪಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಎರಡು ಒಣ ಮೆಣಸನ್ನು ಹಾಕಿದ್ದೇನೆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದಾನೆ ಇದನ್ನು ಒಮ್ಮೆ ಪೌಡ್ರನ್ನು ಮಾಡ್ಕೊಳ್ತೇನೆ ಪೌಡ್ರ್ ಆದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದಾನೆ ಕಾಯಿ ಸ್ವಲ್ಪ ಡ್ರೈ ಆಗಿದ್ರೂ ಚೆನ್ನಾಗಾಗ್ತದೆ ಕೊಬ್ಬರಿ ಬೇಡ ಸ್ವಲ್ಪ ಡ್ರೈ ಆಗಿರುವ ಹಸಿ ಕಾಯಿ ಆದರೂ ಆಗ್ತದೆ ಅಥವಾ ಈ ರೀತಿ ನೀರಿನ ಅಂಶ ಇದ್ದರೂ ಆಗ್ತದೆ ತೊಂದರೆ ಏನಿಲ್ಲ ಈ ರೀತಿ ನೀರನ್ನು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕು ಡ್ರೈ ಆಗಿದ್ದರೆ ಪೌಡ್ರ್ ಆಗ್ತದೆ ಅದು ಚೆನ್ನಾಗಾಗ್ತದೆ ನೀರಿನ ಅಂಶ ಇದ್ದರೆ ಈ ರೀತಿ ಮುದ್ದೆ ಆಗ್ತದೆ ಅಷ್ಟೇ ಈಗ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಮಲ್ಲಿಕ ಮಾವಿನ ಹಣ್ಣು ಮನೆಯಲ್ಲೇ ಆದ ಮಲ್ಲಿಕ ಮಾವಿನ ಹಣ್ಣು ತುಂಬಾ ಸ್ವೀಟಾಗಿರ್ತದೆ ಈ ರೆಸಿಪಿಗೆ ಸ್ವಲ್ಪ ಹುಳಿಯಾಗಿರುವ ಮಾವಿನ ಹಣ್ಣಾದ್ರೂ ಚೆನ್ನಾಗಿರ್ತದೆ ಈ ರೀತಿ ಹಣ್ಣನ್ನು ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೇನೆ ಒಂದು ಪಲ್ಸನ್ನು ತಿರ್ಸ್ಕೊಂಡ್ರೆ ಸಾಕು ತುಂಬ ಏನು ತಿರ್ಸ್ಬೇಕಂತಿಲ್ಲ ಸಣ್ಣ ಸಣ್ಣ ಹೋಳುಗಳು ಉಳಿದ್ರೂ ಕೂಡ ರೆಸಿಪಿಯನ್ನು ಮಾಡಿದಾಗ ಚೆನ್ನಾಗೇ ಬರ್ತದೆ ಏನು ತೊಂದರೆ ಆಗೋದಿಲ್ಲ ಪರಿಮಳೆ ಇರುವ ಯಾವುದೇ ಮಾವಿನ ಹಣ್ಣನ್ನು ನೀವು ಇಲ್ಲಿ ಬಳಸ್ಕೊಳ್ಬೋದು ಇದನ್ನು ಒಂದು ರೌಂಡ್ ಈ ರೀತಿ ರುಬ್ಕೊಂಡಿದ್ದೇನೆ ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಒಂದು ಎರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ತೇನೆ ಎಷ್ಟೇ ರೀತಿಯ ವೆರೈಟಿ ತಿಂಡಿ ಇದ್ರೂ ಬೆಳಿಗ್ಗೆ ಏನಪ್ಪ ಮಾಡೋದು ಅಂತ ಖಂಡಿತ ಎಲ್ರಿಗೂ ಅನಿಸೆ ಅನಿಸುತ್ತೆ ಒಂದೊಂದು ಹೊಸ ಹೊಸ ರೀತಿಯಲ್ಲಿ ತಿಂಡಿಗಳನ್ನು ಮಾಡಿದಾಗ ತಿನ್ನುವರಿಗೂ ಇಷ್ಟ ಆಗ್ತದೆ ಮಾಡಿದವರಿಗೂ ಖುಷಿ ಆಗ್ತದೆ ಸ್ವಲ್ಪ ಸಾಸಿವೆ ಚಟಪಟ ಅಂತ ಇದೆ ಈಗ ಇದಕ್ಕೆ ಒಂದು ಅರ್ಧ ಹಸಿಮೆಣಸು ಒಂದೆರಡು ಒಣಮೆಣಸಿನ ಪೀಸನ್ನು ಹಾಕ್ಕೊಳ್ತಾ ಇದ್ದಾನೆ ಹಸಿಮೆಣಸನ್ನು ಸೇರಿಸೋದ್ರಿಂದ ಪರಿಮಳ ಚೆನ್ನಾಗಿ ಬರ್ತದೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಪೀಸ್ ಮಾಡಿ ಹಾಕಿದ್ದಾನೆ ಸ್ವಲ್ಪ ಅರಿಶಿನವನ್ನು ಹಾಕ್ತಾಯಿದ್ದಾನೆ ಇದರ ಜೊತೆಗೆ ಸ್ವಲ್ಪ ನೆಲಗಡಲೆ ಬೀಜವನ್ನು ಕೂಡ ಹಾಕ್ಕೊಳ್ತೇನೆ ಕಬ್ಬಿಣದ ಬಾಣಲೆ ಆಗಿರೋದ್ರಿಂದ ತುಂಬಾ ಬೇಗ ಕಾದು ಹೋಗ್ತದೆ ಹಾಗಾಗಿ ಎಲ್ಲವನ್ನು ಪಟಪಟವಾಗಿ ಹಾಕ್ಕೊಳ್ಬೇಕಾಗ್ತದೆ ಎಲ್ಲವನ್ನು ಹಾಕಿ ಸ್ವಲ್ಪ ನೆಲಗಡಲೆ ಎಲ್ಲ ಹುರಿದು ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಹುರಿದಾದ ನಂತರ ನಾನು ಇಲ್ಲಿ ಇದಕ್ಕೆ ಹುಣಸೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೇನೆ ಮಾವಿನ ಹಣ್ಣು ಹುಳಿಯಾಗಿದ್ದರೆ ಹುಣಸೆ ಹಣ್ಣಿನ ರಸವನ್ನು ಸ್ಕಿಪ್ ಮಾಡ್ಬೋದು ಸಿಹಿಯಾಗಿರುವ ಮಾವಿನ ಹುಣಸೆ ಹುಣಸೆಹಣ್ಣಿನ ರಸವನ್ನು ಹಾಕಬೇಕಾಗ್ತದೆ ಆಗ ಮಾತ್ರ ರೆಸಿಪಿ ಚೆನ್ನಾಗಿ ಬರ್ತದೆ ಹಾಗೆ ಒಂದೆರಡು ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ನಂತರ ರುಬ್ಬಿರುವ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದಾನೆ ಮಾವಿನ ಹಣ್ಣನ್ನು ರುಬ್ಬುವಾಗ ನೀರನ್ನು ಸೇರಿಸಬಾರ್ದು ಹಾಗೆ ರುಬ್ಕೊಳ್ಬೇಕು ನಂತರ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅದರಲ್ಲಿರುವ ನೀರಿನ ಅಂಶ ಎಲ್ಲ ಚೆನ್ನಾಗಿ ಆರಿ ಬರಬೇಕು ಈ ರೀತಿ ಗೊಜ್ಜು ರೀತಿ ಆಗ್ತದೆ ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ ಈಗ ಇದಕ್ಕೆ ರುಬ್ಬಿರುವ ಕಾಯಿಯ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಗ್ತದೆ ಇನ್ನೂ ಗಟ್ಟಿಯಾಗಿ ಬರ್ತದೆ ಅಲ್ಲಿ ತನಕ ನಾವು ಇದನ್ನು ಬಾಡಿಸ್ಕೊಳ್ಬೇಕು ಬೆಲ್ಲ ಪಾಕ ಬಂದ ಹಾಗೆ ಆಗ್ತದೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡು ನೆನೆಸಿಟ್ಟಿರುವ ದಪ್ಪ ಅವಲಕ್ಕಿಯನ್ನು ನಾನಿಲ್ಲಿ ಇದ್ದೇನೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಸ್ಕೊಂಡು ಬಳಸ್ಬೇಕು ತುಂಬ ನೆನೆದು ಹೋದರೆ ಗೊಜ್ಜನ್ನು ಮಾಡಿರೋದ್ರಿಂದ ಮುದ್ದೆ ಆಗುವ ಸಾಧ್ಯತೆ ಇರ್ತದೆ ಹದವಾಗಿ ನೆನೆದಿರುವ ದಪ್ಪ ಅವಲಕ್ಕಿಯನ್ನು ಚೆನ್ನಾಗಿ ನೀರನ್ನು ಹಿಂಡಿ ತೆಗೆದು ಮಾಡಿರುವ ಗೊಜ್ಜಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಮಾವಿನ ಹಣ್ಣಿನ ಗೊಜ್ಜಾವಲಕ್ಕಿ ರೆಡಿ ಆಗ್ತದೆ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ತುಂಬಾ ಚೆನ್ನಾಗಿ ಪರಿಮಳ ಇದೆ ಮಾವಿನ ಹಣ್ಣಿನ ಘಮ ಘಮದೊಂದಿಗೆ ಕುಜಾವಲಕ್ಕಿ ರೆಡಿಯಾಗಿದೆ ಆಗಿದೆ ಅಂತ ಅಂದ್ಕೊಳ್ತೇನೆ ಟ್ರೈ ಮಾಡೋದನ್ನು ಮರಿಬೇಡಿ ನಂತರ ಅನಿಸಿಕೆಯನ್ನು ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ